ಸ್ನೇಹಿತರೆ, ಈಗ ನಮಸ್ತೆ ಯಾವುದೇ ನಮಸ್ತೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ, ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಮಸ್ತೆ ಮಾಸ್ಟರ್ ನಮಸ್ತೆ. ನಮಸ್ತೆ ಮಾಸ್ಟರ್. ನಮಸ್ತೆ. ನಾನು ಸರಸ್ವತಿ ಮಾಸ್ಟರ್ ಹೇಳಿ ಮೇಡಮ್. ಮೈಸೂರಿಂದ. ಎಸ್. ತುಂಬಾ ದಿನ ಆಗೋಯ್ತು ಮಾಸ್ಟರ್ ನಿಮ್ಮ ಹತ್ರ ಮಾತಾಡಿ, ಹಾಗಾಗಿ ಇವತ್ತು ಮಾತಾಡಲೇಬೇಕು ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ ಮಾಸ್ಟರ್. ವೆರಿ ಗುಡ್, ವೆರಿ. ಮಾಸ್ಟರ್ ಇವತ್ತು ಹೇಳಿದ್ರಲ್ವಾ, ಈ ಅಕ್ಯುಪ್ರೆಷರ್ ಇಂದ ನಾವು ಹಾಸ್ಪಿಟಲ್ ಮೆಡಿಸನ್ ಸಹ ಕಡಿಮೆ ಆಗಬಹುದು ಅಂತ. ಇದು ನಮ್ಮ ಇದು ನಮ್ಮ ಫ್ಯಾಮಿಲಿಲೇ ಸಹ ಒಂದು ಒಂದು ನಡೆದಿದೆ ಮಾಸ್ಟರ್. ಈಗ ಹೇಳಿ ಮಾ. ಹಲೋ. ಹೇಳಿ. ಸೊ ಅಲ್ಲಿ ಅಂದ್ರೆ 41 ಏಜ್ ಮಾಸ್ಟರ್, 41 ಏಜ್ ಮಾಸ್ಟರ್ ಅವರಿಗೆ ಇಬ್ರು ಮಕ್ಕಳು ಅಂದ್ಬಿಟ್ಟು ಹಾಸ್ಪಿಟಲ್ ಹೋಗಿದ್ದಾರೆ. ಅವರು ಓವರ್ ಡೋಸ್ ಮೆಡಿಸನ್ ಕೊಟ್ಬಿಟ್ಟು ಎಂಟೈರ್ ಬಾಡಿಯಲ್ಲಿರೋ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗೋ ತರ ಮಾಡಿ 1 ಮಂತ್ ಇಲ್ಲ ಮಾಸ್ಟರ್, ಶಿ ವಿಲ್ ಬಿ ಡೆಡ್. ಟೂ ಬೇಬೀಸ್, ಲಿಟ್ಲ್ ಬೇಬೀಸ್ ಇದ್ದಾರೆ, ಚಿಕ್ಕ ಚಿಕ್ಕ ಬೇಬೀಸ್ ಮಾಸ್ಟರ್. ಈಗ ಹಂಗಿದ್ದಾಗ ನಮಗೂ ಭಯ ಮಾಸ್ಟರ್. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಹಾಸ್ಪಿಟಲ್ಗೆ ಹೋಗಕ್ಕಂತ ಈಗ ನಾನಂತೂ ತುಂಬಾ ಯೋಚನೆ ಮಾಡ್ತೇನೆ. ಏನು ಇರಲಿಲ್ಲ, ತುಂಬಾ ಹೆಂಗೆ ಎನರ್ಜೆಟಿಕ್ ಲೇಡಿ ಅವರು, ನನ್ನ ಎದುರುಗಡೆ ನೋಡಿ ಇರುವಂತ ಲೇಡಿ ಅವರು, ಅಂತ ಅವರು ಏನಿಲ್ಲ ಸಣ್ಣ ಕೆಮ್ಮು ಅಂತ ಹೋದ್ರು ಮಾಸ್ಟರ್ ಅವರು ಹಾಸ್ಪಿಟ್ಲಿಗೆ. ಪೂರಾ ಲಿವರ್, ಕಿಡ್ನಿ ಎಲ್ಲ, ಇವನ್ ಬ್ರೈನ್ ಡಯಾಲಿಸಿಸ್ ಮಾಡ್ಬೇಕಾದ್ರೆ ಡ್ಯಾಮೇಜ್ ಆಗಿರೋದು ಕೇಳಿ ಎಷ್ಟು ಬೇಜಾರಾಗೋಯ್ತು ಮಾಸ್ಟರ್ ನಮ್ಗೆ. ನಾವು ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ನೀವು ಏನ್ ಮೆಡಿಸಿನ್ ಕೊಡ್ತಾರೆ ಅದನ್ನ ನಾವು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಯಾವ ಹಾಸ್ಪಿಟಲ್ ಅವಶ್ಯಕತೆನೇ ಇರೋಲ್ಲ ಮಾಸ್ಟರ್. ನಿಜ ಮಾಸ್ಟರ್. ಆಮೇಲೆ ಈಗ ನಾನು ಮತ್ತೊಂದ್ರೆ, ನಾನು ಇವಾಗ ಹಿಂದಿ ಕ್ಲಾಸಸ್ ಸಹ ನಾನು ತಗೊಳ್ತಾ ಇದ್ದೀನಿ ಮಾಸ್ಟರ್. ಹಿಂದಿ ಕ್ಲಾಸ್ ಏನ್ ಅಟೆಂಡ್ ಮಾಡ್ತಾ ಇದ್ದೀನಿ. ತುಂಬಾ ತುಂಬಾನೇ ಒಳ್ಳೊಳ್ಳೆ ಮಾಸ್ಟರ್ಸ್ ಬರ್ತಾ ಇದ್ದಾರೆ ಅಲ್ಲಿ. ನಾನು ಆತ್ಮಕ್ಕಿ ಯಾತ್ರಾ ಅಂತ ಒಂದು ಹೇಳ್ಕೊಟ್ರು ಶ್ರೀನಿವಾಸ್ ಮಾಸ್ಟರು, ಒನ್ ಆಫ್ ದ ಬೆಸ್ಟ್. ಆ ಯಾತ್ರಾದೊಳಗೆ ನಾವೇ ಹೋಗಿದೀವಿ ಅನ್ನೋ ಫೀಲ್ ಮಾಡಿಸ್ಕೊಟ್ರು ಮಾಸ್ಟರ್ ಅವರು. ಆಮೇಲೆ 7 ಚಕ್ರಗಳ ಒಂದೊಂದು ಕಲರ್ಸ್ಗಳು, 7 ಚಕ್ರಗಳದ್ದು ಒಂದೊಂದು ಅರ್ಥಗಳು, ಒಂದೊಂದು ಅದು ಏನು ಶಾರ್ಟ್ ವರ್ಡ್ಸ್ ಇದೆ ಲಂ, ಅವುಗಳು ಪ್ರತಿಯೊಂದು ಹೇಳ್ಕೊಟ್ರು ಮಾಸ್ಟರ್. ನಾವು ನೀಟಾಗಿ ಮೇಂಟೈನ್ ಮಾಡಿಕೊಂಡು, ನನಗೆ ಬೆಳಗ್ಗೆ ಒಂದು ಕ್ಲಾಸ್ ನನಗೆ ಮಿಸ್ ಆಗ್ತಾ ಇದೆ ಮಾಸ್ಟರ್, ತಗೊಳಕ್ ಆಗ್ತಾ ಇಲ್ಲ ನನಗೆ. ಬಟ್ ಇವತ್ತಂತೂ ನಾನು ನಿಮ್ಮ ಹತ್ರ ಮಾತಾಡಲೇಬೇಕು ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ಮಾಸ್ಟರ್. ಇವಾಗ ಕೆಲ್ಸಕ್ಕೆ ಹೊರಡ್ಬೇಕು ನಾನು, ಅಂದ್ರೂ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಏನೋ ಅಂತ, ನಿಮ್ಮ ಹತ್ರ ಮಾತಾಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಮಾಸ್ಟರ್, ನನಗೆ ಮನ್ಸಿಗೆ ಸಮಾಧಾನ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ಬಿಟ್ಟು ಫೋನ್ ರಿಸೀವ್ ಮಾಡಿದೆ ಆಕ್ಚುಲಿ ನಾನು ಮಾಸ್ಟರ್ ಅಟೆಂಡ್ ಮಾಡಿದ್ದು. ಥ್ಯಾಂಕ್ ಯು ಮಾಸ್ಟರ್, ನನ್ನ ಜೀವನ ಅಂತೂ ನಿಜವಾಗ್ಲೂ ಬದಲಾಯಿಸ್ಬಿಟ್ರಿ ನೀವು. ಥ್ಯಾಂಕ್ ಯು ಮಾಸ್ಟರ್. ಗುರುಗಳ ಒಂದು ವಿಷಯ, ಹೇಳಿ ಮೇಡಮ್. ಹಾಂ, ಈಗಾಗಲೇ ಕ್ಯಾನ್ಸರು ಲಾಸ್ಟ್ ಸ್ಟೇಜ್ ಅಂಥವರಿಗೆ ಗೋ ಅರ್ಕ ಹಾಗೂ ಮತ್ತಿವತ್ತು ತಾವು ಕಷಾಯ ಹೇಳಿದ್ರಲ್ಲ, 21 ಎಲೆಗಳು ಸಹಿತನ 3 ಮಿಕ್ಸ್ ಮಾಡ್ಬೇಕಾ? ಏನು ಮಿಕ್ಸ್ 21 ಎಲೆಗಳು ಮಾಡ್ಕೋಬಹುದು, ಬೇರೆ, ತುಳಸಿ ಕಷಾಯ ಮಾಡ್ಕೋಬಹುದು, ಬೇರೆ, ಬೇವಿನ ಮಾಡ್ಕೋಬಹುದು, ಕಷಾಯ ಬೇರೆ, ಮಾಡ್ಕೋಬಹುದು. ಇಲ್ಲ ಏನು ಇಲ್ಲ, ಮಾಡ್ಕೋಬಹುದು. ಅಲ್ಲ, ಮೂರು ಮಿಕ್ಸ್ ಮಾಡ್ಕೊಂಡು ಮಾಡಿ, 3 ಎಲೆಗಳು ಮಿಕ್ಸ್ ಮಾಡ್ಬೇಕು. ಮಾಡ್ಬೋದು. ಏನ್ ಸಪ್ರೇಟ್ ಸಪ್ರೇಟ್ ಮಾಡ್ಬೇಕಾ? ಸಪರೇಟ್ ಮಾಡಿ ಕುಡಿದ್ರೆ ಓಕೆ, ಮೂರು ಎಲೆಗಳು ಮಿಕ್ಸ್ ಮಾಡಿ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ಮೂರುನು ಅಷ್ಟೇ. ಮದರ್ ಟಿಂಕ್ಚರ್ ಸಿಗತ್ತೆ, ಮದರ್ ಟಿಂಕ್ಚರ್ ಬಂದು ಎಲ್ಲ ಮೂರು ಮಿಕ್ಸ್ ಮಾಡ್ಕೊಂಡು ಒಂದು ಒಂದು ಬಾಟಲ್ ಹಾಕೊಳ್ಳಿ, ಗ್ಲಾಸ್ ಬಾಟ್ಲಲ್ಲಿ. ಅದೊಂದು ಐದು ಐದು ಡ್ರಾಪ್ಸ್ ಒಂದು ಕಪ್ ನೀರಿಗೆ ಹಾಕೊಂಡು ಅದು ಕುಡಿ, ಪರವಾಗಿಲ್ಲ, ಯಾವುದಾದ್ರೂ ಓಕೆ. ನ್ಯಾಚುರಲ್ ಆಗುತ್ತಲ್ಲ, ಹಾಂ, ಬಿಲ್ಪತ್ರಿ. ನ್ಯಾಚುರಲ್. ನಿಮ್ಮ ಹತ್ರ ಎಲೆಗಳು ಸಿಕ್ಕಿದ್ರೆ, ಎಲೆಗಳು ಸಿಕ್ಕಿಲ್ಲ ಅಂದ್ರೆ ಹೌದು, ಬಿಲ್ಪತ್ರಿ, ತುಳಸಿ ಮತ್ತು ಬೇವು, ಇವು ನ್ಯಾಚುರಲ್ ಆಗತ್ತೆ, ಇದನ್ನ ಮಾಡ್ಬೋದಲ್ಲ. ಹೌದು. ಆಮೇಲೆ ಗೋ ಅರ್ಕ ಗೋವರ್ಕನು ಒಳ್ಳೇದೆ ಅದ್ ಹ್ಯಾಕ್ ಕೊಡೋದು? ಅಷ್ಟೇ, ಅದು ಒಂದು ಕಪ್ ನೀರಲ್ಲಿ ಒಂದು ಒಂದು ಕ ಒಂದು ಹೇಳ್ಬೇಕಂದ್ರೆ ಎರಡ್ ಸ್ಪೂನ್ ಒಂದು ಟೀಸ್ಪೂನು ಅಂಥದ್ದು, ಒಂದು ಟೀಸ್ಪೂನ್, 2 ಟೀಸ್ಪೂನ್ ಗೋವರ್ಕ ಸಾಕು ಅಷ್ಟೇ. ಆಲ್ರೆಡಿ ಈಗೇನು ಲಾಸ್ಟ್ ಸ್ಟೇಜ್ ಅದು. ಲಾಸ್ಟ್ ಸ್ಟೇಜ್ ಇರುವಾಗ ಕಷ್ಟ ಆಗತ್ತೆ, ಅದನ್ನ ಹೇಳಿದ್ವಲ್ಲ. ಲಾಸ್ಟ್ ಸ್ಟೇಜ್ ಇರುವಾಗ ನೀವು ಮೊದಲನೇದಾಗಿ ನೋಡಿಕೊಂಡ್ರೆ ಈ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ನೀವು ಆಚೆ ಕಡೆ ಬರೋಂಥ ಅವಕಾಶ ಇದೆ. ಓಕೆ, ಆ ಲಾಸ್ಟ್ ಸ್ಟೇಜ್ ಇರುವಾಗ ಏನಂದ್ರೆ ಪರಿಹಾರ ಇದೆಲ್ಲ ಕೊಡ್ತಾ ಇದ್ರು ಅವ್ರಿಗೆ ನೋವು ನೋವು ಸ್ವಲ್ಪ ಕಡಿಮೆ ಇರುತ್ತೆ.
ಅರ್ಥ ಎಲ್ಲಾ ಆಯ್ತಾ? ಟೇಸ್ಟ್ ಎಲ್ಲಾ ನೋವು ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ. ಇನ್ನೊಂದೇನಂದ್ರೆ ಧ್ಯಾನ ಮಾಡ್ತಾ ಹೋದ್ರೆ ಇನ್ನೂ ಹೆಚ್ಚು ಫಲಿತಗಳು ಈ ಜೊತೆಗೆ ಧ್ಯಾನ ಇದೆಲ್ಲ. ಮಾಡುವಂತ ವ್ಯಕ್ತಿ ಅಲ್ಲ ಬಿಡ್ರಿ ಅವರು, ಧ್ಯಾನ ಮಾಡುವಂತ ವ್ಯಕ್ತಿ ಅಲ್ಲ, ಅದು ನಂಬೋದಿಲ್ಲ. ಹಾಗಾಗಿ ಈಗ 6 ತಿಂಗಳಾದ್ರು ಟ್ರೀಟ್ಮೆಂಟ್ ಎಲ್ಲ ಆಗಿದೆ, ಆಗಿ ಈಗ 4 ತಿಂಗಳಾತ ಆರಾಮಿದ್ದಾರ. ಆದ್ರೂ ಕೂಡ ನನಗೇನ್ ಅನಿಸತ್ತೆ ಅಂದ್ರೆ ಈ ಕಷಾಯಗಳು ತಗೊಳ್ಬಹುದಲ್ಲ ಅಂತ. ತಗೋಬಹುದು ತಗೋಬಹುದು ಖಂಡಿತ, ಯಾಕೆ ತಗೋಬಾರ್ದು? ಅದಕ್ಕೆ ಅಗ್ನಿಹೋತ್ರ ಮಾಡಿ, ಕ್ಯಾನ್ಸರ್ ಮನೆ ಮದ್ದು ಹೇಳಿದೆ ನೋಡಿ, ಆ ವಿಡಿಯೋ ನೋಡಿ ದಯವಿಟ್ಟು. ಮೇಲೆ ಕ್ಯಾನ್ಸರ್ಗೂ ಮನೆ ಮದ್ದು ಹೇಳಿದೀನಿ ವಿಡಿಯೋ, ದಯವಿಟ್ಟು ಅದು ನೋಡಿ, ಗೊತ್ತಾಗುತ್ತೆ ಅವ್ರಿಗೆ. ಅದು ಕೊಡಿ, ಅಗ್ನಿಹೋತ್ರ ಮಾಡಲೇಬೇಕು, ಪ್ರತಿ ದಿವಸ ಅಗ್ನಿಹೋತ್ರ ಮಾಡಲೇಬೇಕು ಅವರು. ಸ್ವಚ್ಛಯುತ ನೀರು, ಸ್ವಚ್ಛಯುತ ಗಾಳಿ, ಸ್ವಚ್ಛಯುತ ಆಹಾರ, ಒಳ್ಳೆಯ ಪ್ರಾಣಶಕ್ತಿ, ಈ ನಾಲ್ಕು ಇದ್ರೆ ಸಾಕು. ಪ್ರತಿ ಮನುಷ್ಯ ಅದ್ರ ಒಳಗಡೆ ಇರುವಂತ ಯಾವುದೇ ವ್ಯಾಧಿ, ಯಾವುದೇ ಅಸ್ವಸ್ಥತೆ ತೊಲಗಿಸಿಕೊಳ್ಳೋದು ಬೇಗವಂತದ್ದು ಸಾಧ್ಯವಾಗುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಸ್ನೇಹಿತರೆ, ಸೊ ಇನ್ನು ಯಾರಾದರೂ ಮಾತಾಡಬೇಕಂದ್ರೆ ದಯವಿಟ್ಟು ಮಾತಾಡಿ, ಇನ್ನು ಕ್ಲೋಸ್ ಮಾಡೋಣ, ಸೆಷನ್ ಕ್ಲೋಸ್ ಮಾಡೋಣ. ಈಗ 8:40 ಆಲ್ರೆಡಿ, ರೈಟ್? ಹಲೋ, ನಮಸ್ತೆ ಸರ್. ಹೇಳಿ ಬಾ. ಹಾಂ, ಈಗ ಅವು ಮೂರು ಎಲ್ಲಿದ ಕಷಾಯ ಹೇಳಿದ್ರಲ್ಲ, ಹೌದು, ಅದನ್ನ ಆರಾಮಿದ್ದವರು ತಗೋಬಹುದಲ್ಲ? ಯಾವುದಮ್ಮ? ಕ್ಯಾನ್ಸರ್ ಇಲ್ಲ ಅಂದ್ರೂ ಸೇವಿಸಬಹುದಲ್ಲ ಅದನ್ನ ಔಷಧ ಅದನ್ನ? ಹೌದೌದು, ರಕ್ತ ಶುದ್ಧಿಗೋಸ್ಕರ ಹಾಂ ಹಾಂ ತಗೋಬಹುದು ತಗೋಬಹುದು. ಅಂದ್ರೆ ಹೆಚ್ಚು ದಿನ ಬೇಕಾಗಿಲ್ಲ, ಒಂದು 10 ದಿನ ಆ ತರ ಸೇವನೆ ಮಾಡಿ ಆಮೇಲೆ ನಿಲ್ಲಿಸ್ಬೋದು, ತೊಂದರೆ ಇಲ್ಲ. ಓಕೆ ಓಕೆ ಸರ್. ಈಗ ಅದು ಎಲ್ಲಿ ಚಿಕ್ಕು ನಮಗ ಕಷಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದು ಔಷಧ ಹೇಳಿದ್ರಲ್ಲ, ಅದು ಎಲ್ಲಾ ಸಿಗ್ತದನ್ರಿ ಸರ್? ಹೋಮಿಯೋಪತಿ, ಹೋಮಿಯೋಪತಿ? ಹಾಂ ಹೋಮಿಯೋಪತಿ ಶೋರ್ಕ್ ಹೋಗಿ ಹಾಂ ಟಿಂಕ್ಚರ್ ಸಿಗತ್ತೆ, ಬಿಲ್ವಪತ್ರದು, ತುಳಸಿದು, ಮತ್ತೆ ಬೇವಿನ ಮರದು, ಈ ಮದರ್ ಟಿಂಕ್ಚರ್ ಅಂತ ಸಿಗತ್ತೆ ಲಿಕ್ವಿಡ್. ಅದು ಮದರ್ ಮದರ್ ಟಿಂಕ್ಚರ್ ಅಂತ ದ್ರವ ಪದಾರ್ಥ, ಮದರ್ ಟಿಂಚನ್. ದ್ರವ ಪದಾರ್ಥ. ಅದು ಮೂರು ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಬಾಟ್ಲ್, ಚಿಕ್ಕ ಬಾಟ್ಲ್ ತಯಾರು ಮಾಡ್ಕೋಬಹುದು. ಅದನ್ನು ಪ್ರತಿದಿನ ಒಂದು 5 ಡ್ರಾಪ್ಸ್ ನಿಮ್ಮ ರಕ್ತ ಶುದ್ಧಿಗೋಸ್ಕರ ಹೇಳ್ಬೇಕಂದ್ರೆ ಬ್ಲಡ್ ಕ್ಯಾನ್ಸರ್ ಇಂಥವ್ರಿಗೆ ತುಂಬಾ ಬಹಳ ಸಹಾಯ ಮಾಡುತ್ತೆ. ಹೌದು ಥ್ಯಾಂಕ್ ಯು ಸರ್. ಆಮೇಲೆ ಇದು ಬೆನ್ನಮೂಳಿದು ಅದನ್ನ ತೋರಿಸಿದ್ರಲ್ಲ ಚಿತ್ರಾನ, ಹೌದು ಈಗ ಈ ಎರಡು ಕಾಲಿಗೂ ಮಾಡ್ಬೇಕಲ್ರಿ ಅದನ್ನ? ಹೌದು, ಎರಡು ಕಾಲುಗಳಿಗೆ ರಿಪೀಟ್ ಮಾಡ್ಬೇಕು. ಒಂದು ಕಾಲಿಗೆ ಸೊಂಟದಿಂದ ನಾವು ಈ ತರ ಹೊಡಿತಾ ಹೋಗ್ತೀವಲ್ಲ ಚಿಕ್ಕದಾಗಿ ನಿಧಾನವಾಗಿ, ಅದು ಒಂದು ಕಾಲಕ್ಕೆ ಮಾಡಿ, ಮತ್ತೆ ಎರಡು ಕಾಲು ಮತ್ತೆ ರಿಪೀಟ್, ಮತ್ತೆ ಸೊಂಟದಿಂದ ಮತ್ತೆ ಕುತ್ತಿಗೆವರೆಗೂ ಅದೇ ತರ ಮಾಡ್ತಾ ಬರ್ಬೇಕು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್, ಎಸ್, ಬಸವರಾಜ್ರೆ ಮಾತಾಡಿ. ಸರ್ ನಮಸ್ತೆ ಹಾಂ, ಹೇಳಿ. ಸರ್. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಹಾರ್ಟ್ ಡಿಸೀಸ್ ಗಿಂತಲೂ ಮೋಸ್ಟ್ ಡೇಂಜರಸ್ ಇದು ಕ್ಯಾನ್ಸರ್. ಯಾಕಂದ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಇಂದ ನಾನು ನಮ್ಮ ರಿಲೇಟಿವ್ಸ್ ಅಲ್ಲಿ ಇಲ್ಲಿ ನೋಡ್ಕೊಂಡು ಬಂದಿದ್ದೀನಿ ನಾನು ಡಿಸೀಸ್. ಓಕೆ, ತುಂಬಾ ಡೇಂಜರಸ್. ಅದಕ್ಕೆ ಮೇಜರ್ ಕಾರಣ ನೀವು ಹೇಳಿದ್ರೆ ಆಕ್ಚುಲಿ ಈಗ ನಾವು ನಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಹ್ಯಾಬಿಟ್ಸ್ ನ ಚೇಂಜ್ ಮಾಡ್ಕೋಬೇಕು. ಸ್ಪೆಷಲಿ ಇಲ್ಲಿ ಇರ್ತಕ್ಕಂಥ ಈ ಗ್ರೂಪ್ ಅಲ್ಲಿ ಇರ್ತಕ್ಕಂಥದ್ದೆಲ್ಲರೂ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಯೂಸ್ ಮಾಡಿ. ಓಕೆ, ಸಾಧ್ಯವಾದ್ರೆ ನಿಮ್ದು ಏನಾದ್ರು ಲ್ಯಾಂಡ್ಸ್ ಇದ್ರೆ ದಯವಿಟ್ಟು ನೀವೇ ಬೆಳೀರಿ. ಯಾಕಂದ್ರೆ ನಾವು ತಿಂತಕ್ಕಂಥ ಫುಡ್ ಎಲ್ಲ ಅದು ಕದಷ್ಟು ಕ್ಯಾನ್ಸರ್ ಅದು. ಈವನ್ ನಾನು ಈಗ ಫ್ರೂಟ್ಸ್ ತುಂಬಾ ತಿಂತಿರ್ತೀನಿ, ಮೊನ್ನೆ ಮೊನ್ನೆ ನೋಡಿದೆ ಅದೆಲ್ಲ ಆಕ್ಚುಲಿ ಎಲ್ಲ ಇಂಜೆಕ್ಟ್ ಮಾಡ್ತಾರೆ ಫ್ರೂಟ್ಸ್ ಗಳಿಗೆಲ್ಲ. ಏನ್ ಮಾಡ್ತಾರೆ ಅಂದ್ರೆ ಈ ಕಲ್ಲಂಗಡಿಗೆಲ್ಲ ಇಂಜೆಕ್ಟ್ ಮಾಡ್ತಾರೆ, ಅದು ನಥಿಂಗ್ ಮತ್ತೇನಾಗುತ್ತೆ ಅದು ಕ್ಯಾನ್ಸರ್ ಆಗಿ ನಮ್ಗೆ ಪ್ರಾಬ್ಲಮ್ ಕೊಡುತ್ತೆ. ದಯವಿಟ್ಟು ಆರ್ಗ್ಯಾನಿಕ್ ಫುಡ್ ನ ನೀವೇನು ನೆಕ್ಸ್ಟ್ ಜನರೇಷನ್ ಗೆ ನೀವೇನು ಅಸೆಟ್ ಕ್ರಿಯೇಟ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ. ಓಕೆ, ಒಳ್ಳೆ ಫುಡ್ ನ ಪರ್ಚೇಸ್ ಮಾಡಿ. ಎಸ್ಪೆಷಲಿ ಮಿಲ್ಕ್ 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 ಮೋಸ್ಟ್ ಡೇಂಜರಸ್. ನಾವು ಏನು ನಾವು ನಂದಿನಿ ಅಥವಾ ಏನು ಡೋಡ್ಲ ಏನು ಬ್ರಾಂಡೆಡ್ ಎಲ್ಲ ನಾವು ಕುಡಿತಾ ಇದೀವೋ ಅದೆಲ್ಲ ತುಂಬಾ ಡೇಂಜರಸ್. ಸಾಧ್ಯವಾದ್ರೆ ಬಿಟ್ಬಿಡಿ ಮಿಲ್ಕ್ ನ, ಆ ಮಿಲ್ಕ್ ನ ಕುಡಿಯೋದನ್ನ ಬಿಟ್ಬಿಡಿ. ಇಲ್ಲ ಅಂದ್ರೆ ಮಿಲ್ಕ್ ಕುಡಿಬೇಕು ಅಂತಂದ್ರೆ ಸರ್ ಹೇಳ್ದಾಗೆ ದೇಸಿ ತಳಿ ಮಿಲ್ಕು ಅದು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. 80 ರೂಪಾಯಿ ಇಲ್ಲ, 100 ರೂಪಾಯಿ ಲೀಟರ್ ಆದ್ರೂ ಪರವಾಗಿಲ್ಲ, 1/2 ಲೀಟರ್ ಆದ್ರೂ ಕುಡೀರಿ. ಓಕೆ, ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಈ ಇವನ್ನೆಲ್ಲ ಕುಡಿಯಕ್ ಹೋಗ್ಬೇಡಿ, ಅದು ಕಾಜಸ್ಟು ಕ್ಯಾನ್ಸರು. ಮತ್ತೆ ಪ್ಲಾಸ್ಟಿಕ್ ಯೂಸೇಜ್ ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಅವಾಯ್ಡ್ ಮಾಡಿ. ಓಕೆ, ಮಕ್ಳಿಗೆಲ್ಲ ಏನ್ ಮಾಡ್ತೀವಿ ನಾವು, ಬಾಕ್ಸ್ ಎಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಈಗ ನೆಕ್ಸ್ಟ್ ಮಂತ್ ಇಂದ ಸ್ಕೂಲ್ ಸ್ಟಾರ್ಟ್ ಆಗ್ತವೆ. ಬಾಕ್ಸ್ ಗಳನ್ನ ದಯವಿಟ್ಟು ನಿಮ್ಮಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಇದ್ರೆ ದಯವಿಟ್ಟು ಬಿಸಾಕ್ಬಿಡಿ, ಡಸ್ಟ್ಬಿನ್ ಗೆ ಹಾಕ್ಬಿಡಿ ಅವನ್ನ. ಓಕೆ, ಸಾಧ್ಯವಾದ್ರೆ ಸ್ಟೀಲು ಅಥವಾ ಈಗ ಸ್ಟೀಲು ಗ್ಲಾಸು ಅಫೋರ್ಡೆಬಿಲಿಟಿ ಇದ್ರೆ ಗ್ಲಾಸ್ ನ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ಮೋಸ್ಟ್ ಮೋಸ್ಟ್ ಡೇಂಜರಸ್ ಡಿಸೀಸ್ ಅದು. ನಾನು ಲಾಸ್ಟ್ ಟೈಮ್ ಒಂದ್ಸರಿ ನಿಮ್ಗೆ ಹೇಳಿದೆ, ಈಗ ಒಂದೇ ಒಂದು ಹಾಸ್ಪಿಟಲ್ ಇತ್ತು ಸೌತ್ ಇಂಡಿಯಾದಲ್ಲಿ, ಕಿದ್ವೈ ಹಾಸ್ಪಿಟಲ್ ಅಂತ.
ಈಗ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಆಲ್ ಒಂದು 20 ಹಾಸ್ಪಿಟಲ್ ಇದಾವೆ. ನೀವು ಕಾರ್ಪೊರೇಷನ್ ಹಿಂಭಾಗದಲ್ಲಿ HCG ಅಂತ ಇದೆ, ಅವರು ಒಂದೇ ಒಂದು ಹಾಸ್ಪಿಟಲ್ ಇತ್ತು HCG, ಇವತ್ತಲ್ಲಿ 4 ಬ್ರಾಂಚ್ ಆಗಿದೆ. ಓಕೆ, HCG ಬ್ರಾಂಚಸ್ ಸುತ್ತ ಇದೆ, ಕಾರ್ಪೊರೇಷನ್ ಸುತ್ತ ಯಾವುದೂ ಇಲ್ಲ, ಬರೇ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ. ಓಕೆ, ಎಷ್ಟು ಹಾಸ್ಪಿಟಲ್ ಬೆಂಗಳೂರಲ್ಲಿ. ಎಷ್ಟು ಹಾಸ್ಪಿಟಲ್ ಬಂದ್ರೆ ಅಷ್ಟು ಡೆವಲಪ್ಮೆಂಟ್ ಅಂತ ಅನ್ಕೊಂತಾರಲ್ಲ ನಮ್ಮವರು. ಹೌದು ಸರ್, ಹೌದು ಸರ್, ಇಲ್ಲೇ ಹೌದೌದು, ಇಲ್ಲೇ ಅಭಿವೃದ್ಧಿ, ಅದನ್ನ ನಾವು ಪ್ರೋಗ್ರೆಸ್ ಅಂತೀವಿ ಸರ್. ಹೌದು ಅಭಿವೃದ್ಧಿ ಸರ್, ಅದನ್ನ ಪ್ರೋಗ್ರೆಸ್. ನಾವು ಗ್ಲಾಸ್ ಬಿಲ್ಡಿಂಗ್ ಇದ್ರೆ ಅದನ್ನ ಪ್ರೋಗ್ರೆಸಿವ್ ಅಂತ ಕರಿತೀವಿ. ಹಾಸ್ಪಿಟಲ್ ಗ್ಲಾಸ್ ಬಿಲ್ಡಿಂಗ್ ಇತ್ತು ಅಂದ್ರೆ ಅದು ನಮ್ದು ದೇಶದ ಪ್ರೋಗ್ರೆಸ್ ಅದು. ಅದು ವಿಚಾರ ವಿಚಾರಕರ ವಿಷಯ, ವಿಚಾರಕ ಪ್ಯಾಥೆಟಿಕ್ ಕಂಡೀಷನ್, ವಿಚಾರಕರ ವಿಷಯ. ಆದ್ರೆ ನಮ್ಮವರು ಎಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ ಕಟ್ಟಿದ್ರಪ್ಪ, ಮೊದಲೇ ಹಾಸ್ಪಿಟಲ್ ಬಂತಪ್ಪ ಅಂತ, ಅದೇನೋ ಒಂದು ದೊಡ್ಡ ಹೌದು ಸರ್, ಸೂಚಿಕೆ ಇವರಿಗೆ. ಅದು ಎಲ್ಲಿ ಹೌದು ಹೌದು ಬಂದ್ರೆ ಸರ್, ಅವ್ರಿಗೆ ಕರೆಕ್ಟ್. ಗೊತ್ತಾಗ್ತಾ ಇಲ್ಲ ಅವ್ರ ಒಳಗಡೆ ಇರುವಂತ ಅಂತರದಲ್ಲಿರುವಂತ ಆರೋಗ್ಯ ಪೂರ್ತಿ ಕ್ಷೀಣಿಸ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಹೌದು ಸರ್, ಹೌದು. ಮತ್ತೆ ಅದು ಶೇರ್ ವ್ಯಾಲ್ಯೂ ಇದೆ ಸರ್, ಶೇರ್ ವ್ಯಾಲ್ಯೂ ಹಾಸ್ಪಿಟಲ್ ಶೇರ್ ವ್ಯಾಲ್ಯೂಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ, ಓ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ತಾ ಇದೆ. ಅಪೋಲೋದಾಗ್ಲಿ, HCG ಆಗ್ಲಿ, ಇನ್ಕ್ರೀಸ್ ಆಗ್ತಿದೆ. ಯಾಕೆಂದ್ರೆ ಕಸ್ಟಮರ್ಸ್ ಸಿಕ್ಕಾಪಟ್ಟೆ ಕಸ್ಟಮರ್ಸ್ ಆಗ್ತಿದ್ದಾರೆ, ಮತ್ತೆ ಬಿಲ್ಲು ಸಿಕ್ಕಾಪಟ್ಟೆ ಬಿಲ್ ಆಗ್ತಾ ಇದೆ. ಓಕೆ, ರೀಸೆಂಟ್ ಆಗಿ ನಮ್ಮ ಅತ್ತೆ ಒಬ್ರು ತೀರೋದ್ರು. ಆಕ್ಚುಲಿ ಅವರು ಆಕ್ಚುಲಿ ಅಫೋರ್ಡೇಬಲ್ ಇದ್ರು, ಬಟ್ ಅಫೋರ್ಡೇಬಲ್ ಇದ್ರು ಅವ್ರದ್ದು ಈ ಕೀಮೋ ಕೊಡ್ತಾರೆ ಸರ್, ಅದು ಆಕ್ಚುಲಿ ಹಾರಿಬಲ್. ಅದು ಸುಮ್ನೆ ಹಂಗೆ ಸಾಯೋದೇ ಬೆಟರ್ ಅನ್ಸ್ಬಿಡ್ತದೆ, ಆ ಕೀಮೋಥೆರಪಿ ನೋಡೋಕ್ಕಿಂತ ಸಾಯೋದು ಬೆಟರ್ ಅನ್ಸುತ್ತೆ. ಸುಮ್ನೆ ಒಂದ್ 3-4 ವರ್ಷ ಅವ್ರಿಗೆ ಸುಮ್ನೆ ಟಾರ್ಚರ್ ಕೊಟ್ಬಿಟ್ರು. ನಾನು ಹೇಳ್ದೆ ಬಿಟ್ಬಿಡಿ ಅವ್ರನ್ನ, ಅವ್ರ ನೆಮ್ಮದಿಯಾಗಿ ಸಹಾಯಕಾರರು ಬಿಟ್ಬಿಡಿ ಅಂದ್ರೆ ಅವ್ರು ಕೇಳಲಿಲ್ಲ. ಈ ರೀತಿ ಇರುತ್ತೆ. ಆಮೇಲೆ ಸ್ಪೆಷಲಿ ಹೆಣ್ಮಕ್ಳಲ್ಲಿ ಯುಟ್ರಸ್ ಕ್ಯಾನ್ಸರ್ ತುಂಬಾ ಜನ ಏನ್ ಮಾಡ್ತಾರೆ, ಈ ಹಳ್ಳಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಆಕ್ಚುಲಿ ಪ್ರಾಬ್ಲಮ್ ಇರುತ್ತೆ, ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿ ಸುಮ್ಮನೆ ಒಂದು ಹೊಟ್ಟೆ ಕಟ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಸಿಂಪಲ್, ಅದು ಯುಟ್ರಸ್ ತೆಗೆದ್ಬಿಟ್ರೆ ಮುಗಿತ ಅವ್ರಿಗೆ ಕ್ಯಾನ್ಸರ್ ಬರೋದಿಲ್ಲ. ಯುಟ್ರಸ್ ಏನ್ ಮಾಡ್ತಾರೆ, ಅವರು ಹೇಳ್ಕೊಳ್ಳೋದಿಲ್ಲ, ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲ. ಸುಮ್ನೆ ಯಾವಾಗ್ಲೂ ಮೆನ್ಸಸ್ ಆಗೋದು, ಅದೆಲ್ಲ ಪ್ರಾಬ್ಲಮ್ ಇರುತ್ತೆ, ಅದು ಹೇಳ್ಕೊಳಕ್ ನಾಚಿಕೆ. ಸ್ಪೆಷಲಿ ರೂರಲ್ ವುಮೆನ್ಸ್ ಅಲ್ಲಿ ದಯವಿಟ್ಟು ನಿಮ್ಮ ಅತ್ತೆಯವರು ಅಥವಾ ನಿಮ್ಮ ತಾಯಿ ಯಾರಾದ್ರೂ ಇದ್ರೆ, ಆ ರೀತಿ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಯುಟ್ರಸ್ ನ, ಅದು ತುಂಬಾ ಸಿಂಪಲ್, ಅದು ಯುಟ್ರಸ್ ತೆಗೆದ್ಬಿಟ್ರೆ ಮುಗೀತದು, ಕ್ಯಾನ್ಸರ್ ಬರೋದಿಲ್ಲ. ಅದು ಅನ್ನೆಸರಿ ಸುಮ್ನೆ ಎಲ್ಲ ಸ್ಪ್ರೆಡ್ ಆಗಿ ನಮ್ ದೊಡ್ಡಮ್ಮ ಒಬ್ರು ಹಂಗೆ ತೀರೋದ್ರು. ನಾನೇ ಅವ್ರಿಗೆ ಕರ್ಕೊಂಡು ಹೋದೆ. ಸರ್ ಅವರು ನಮಸ್ ಅವರು ಅವರು ಸರ್ ತುಂಬಾ ಟ್ರೆಡಿಷನಲ್ ಅವರು ರೇಣುಕಮ್ಮ ವೇಟ್ ಮಾಡಿ ಮಾತಾಡ್ತೆ. ಹಾಂ ಹೇಳಿ. ಅವರು ತುಂಬಾ ಟ್ರೆಡಿಷನಲ್, ಅವರು ಹಾಸ್ಪಿಟ್ಲಿಗೆ ಒಂದಿನ ಕರ್ಕೊಂಡು ಹೋದೆ. ಆಮೇಲೆ ಅವರು ಮತ್ತೆ ನಾನು ಬರೋದಿಲ್ಲಪ್ಪ ಅಂತ ಹೇಳ್ಬಿಟ್ಟು ಕೊನೆಗೆ ಅವರು ಆ ಹೊಟ್ಟೆನೋವು ತಾಳ್ಲಾರ್ದಲ್ಲಿ ಒಂದು ಪಕ್ಕದಲ್ಲಿ ಬಾವಿ ಇತ್ತು, ಬಾವಿನಲ್ಲಿ ಸುಸೈಡ್ ಮಾಡ್ಕೊಂಡ್ಬಿಟ್ರು ಅದು. ಓಕೆ, ಈ ರೀತಿ ಇರುತ್ತೆ. ದಯವಿಟ್ಟು ಫುಡ್ ಮಾತ್ರ, ದಯವಿಟ್ಟು ನೀವು ಫುಡ್ ಮಾತ್ರ ಎಲ್ಲರೂ ಕಂಪಲ್ಸರಿ, ಸಾಧ್ಯವಾದ್ರೆ ಆರ್ಗ್ಯಾನಿಕ್ ಸಾಧ್ಯವಾದ್ರೆ ಬೆಳ್ಕೊಳ್ಳಿ, ಬೆಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಆರ್ಗ್ಯಾನಿಕ್ ಗೆ ಸ್ವಚ್ಛವರಾಗಿ. ನೀವೇನು ಅಸೆಟ್ ಏನೋ ಕ್ರಿಯೇಟ್ ಮಾಡ್ಬಿಡಿ ನೆಕ್ಸ್ಟ್ ಜನರೇಷನ್ ಗೆ. ಓಕೆ, ತೊಂದರೆ ಇಲ್ಲ, ಏನ್ ಕ್ರಿಯೇಟ್ ಮಾಡಿದ್ರೆ ತೊಂದರೆ ಇಲ್ಲ, ಅಟ್ಲೀಸ್ಟ್ ಹ್ಯಾಪಿಯಾಗಿ ನಾವು ಸಾಯ್ಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಗುಡ್ ನ್ಯೂಸ್ ಅಂತಂದ್ರೆ, ನಾನು ರೀಸೆಂಟ್ ಆಗಿ ಮೊನ್ನೆ ಸಾಟರ್ಡೇ ದೀಪಾ ಮೇಡಮ್ ಅವ್ರ ಮನೆಗೆ ನನ್ನ ಫ್ಯಾಮಿಲಿ ಮೀಟ್ ಮಾಡಿದ್ವಿ. ನಮ್ಮ ಆತ್ಮ ಬಂದು ದೀಪಾ ಮೇಡಮ್ ಅವ್ರ ಮನೆಗೆ ಹೋದ್ವಿ, ತುಂಬಾ ಹ್ಯಾಪಿ ಆಯ್ತು. 10 ನಿಮಿಷ ಅಂತ ಹೋದ್ವಿ, 1.5 hour ಆಯ್ತು. ಅವ್ರಿಗೆ ತುಂಬಾ ವಿಷನ್ಸ್ ಇದೆ, ಅಲ್ಲಿ ಪಿರಮಿಡ್ ಮಾಡ್ಬೇಕು ಅಂತೇಳಿ ಎಲ್ಲ ಪಾಪ ತೋರಿಸಿದ್ರು. ಎಲ್ಲ ಮನೆಯಲ್ಲಿ ಮನೆ ಕರ್ಕೊಂಡು ಹೋಗ್ಬಿಟ್ಟು ಮನೆ ಮೇಲ್ಗಡೆ ಎಲ್ಲ ತೋರಿಸಿದ್ರು, ತುಂಬಾ ಖುಷಿ ಆಯ್ತು. ಹಾಗೆ ನಿನ್ನೆ ಒಂದು ಇದಿತ್ತು, ಆರ್ಗ್ಯಾನಿಕ್ದು ಒಂದು ಬೀಜೋತ್ಸವ ಇತ್ತು ದಾವಣಗೆರೆನಲ್ಲಿ. ಆ ಬೀಜೋತ್ಸವದಲ್ಲಿ ಅಟೆಂಡ್ ಮಾಡಿದಾಗ ತುಂಬಾ ಮಿರಾಕಲ್ ಅನ್ನಿಸ್ತು. ನಮಗೆ ಗೊತ್ತಿಲ್ಲ, ನಾನು ಆಲ್ಮೋಸ್ಟ್ ಅಲ್ಲಿ ಈಗ ನಾನು 52 years ನನಗೆ. ಓಕೆ, ಎಷ್ಟೋ ವೆರೈಟೀಸ್ ನಾನೇ ನೋಡಿಲ್ಲ. ಇನ್ನು ನಮ್ಮ ಮಕ್ಳು ಬಿಟ್ಟಾಕಿ, ನಮ್ಮ ಮಗಳಿಗೆ ತೋರಿಸಿದ್ರೆ ಅವಳಿಗೆ ದಾಳಿಂಬೆ ಹೆಂಗ್ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಮತ್ತೆ ಅವ್ರಿಗೆ ಆಕ್ಚುಲಿ ಆ ಫ್ರೂಟ್ಸೇ ಗೊತ್ತಿರೋದಿಲ್ಲ, ಅದ್ ಹೆಂಗ್ ಬರ್ತವೆ ಹೆಂಗ್ ಬೆಳಿತಾವೆ ಅಂತ ಹೇಳ್ಬಿಟ್ಟು ನನಗೆ ಆಕ್ಚುಲಿ ಮಿರಾಕಲ್ ಅನ್ಸ್ತು. ಒಂದು 10-12 varieties ಇತ್ತು. ಆಮೇಲೆ ಸರ್ ಹೇಳಿದ್ರು, ನಾನು ಆಕ್ಚುಲಿ ಬ್ಲಾಕ್ ಅಕ್ಕಿ ನಾನು ನೋಡೇ ಇರಲಿಲ್ಲ. ಬ್ಲಾಕ್ ಅಕ್ಕಿ ಯಾವುದು ಟ್ರೈಬಲ್ಸ್, ತಮಿಳ್ನಾಡು ನೀಲಗಿರೀಸ್ ಟ್ರೈಬಲ್ಸ್ ಅಲ್ಲಿ ಒಂದು ಶಾಪ್ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಆ ರೀತಿ ತುಂಬಾ ಖುಷಿ ಆಯ್ತು. ಆಕ್ಚುಲಿ 2 days, ಒಂದು ನಮ್ಮ ಆತ್ಮ ಬಂದು ದೀಪಾ ಮೇಡಮ್ ಅವ್ರ ಮನೆಗೆ ಹೋಗಿದ್ದು, ನಿನ್ನೆ ಬೀಜೋತ್ಸವ ನೋಡಿದ್ದು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ನನ್ನ ಫ್ರೆಂಡ್ ಒಬ್ಳು, ಹಲೋ, ಹಾ ಹೇಳಿ ಮ್ಯಾಮ್. ಅವಳಿಗೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಬೇಕಂತೆ, ಹಿಂದಿ ಲಿಂಕ್ ಸಿಗುತ್ತಾ? ಹಿಂದಿ ಲ್ಯಾಂಗ್ವೇಜ್ ಸಿಗತ್ತಮ್ಮ, ಹಿಂದಿ ಲಿಂಕ್ ಸಿಗತ್ತಲ್ಲ, ಪ್ಲೀಸ್ ಕಳಿಸ್ತೀರಾ ಸರ್ ಅದು? ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ಅಲ್ಲಿನೂ ಏನಾಗುತ್ತೆ ಅಂದ್ರೆ ಧ್ಯಾನ ಜ್ಞಾನ ಪ್ರತಿ ಅಲ್ಲಿ ಏನಾಗುತ್ತೆ, ಪ್ರತಿ ದಿವಸ ಈ ತರ ಸಮಗ್ರ ಜೀವನ ಶೈಲಿ ಮನೆ ಮದ್ದಲ್ಲಿ ನಾವು ಹೇಳಲ್ಲ, ಆದ್ರೆ ಪ್ರತಿ ದಿವಸ ಧ್ಯಾನ ಜ್ಞಾನ, ಶನಿವಾರ ಮಾತ್ರ ಸಮಗ್ರ ಜೀವನ ಶೈಲಿ ಓಕೆ ಮನೆ ಮದ್ದುಗಳು ಖಂಡಿತವಾಗಿ ಇರುತ್ತೆ. ಹಿಂದಿಯಲ್ಲಿ ಹೇಳ್ತೀವಿ, ತೆಲುಗಲ್ಲಿ ಹೇಳ್ತೀವಿ, ಮತ್ತೆ ಇಂಗ್ಲಿಷ್ ಅಲ್ಲಿ ಪ್ರತಿಯೊಂದು ಇರುತ್ತೆ. ಓಕೆ, ಓಕೆ ಸರ್, ಓಕೆ ಎಸ್. ಸರ್ ನಮಸ್ತೆ. ಹಾ ನಮಸ್ತೆ ಹೇಳಿ. ಇದು ಸರ್, ಅದು ಆ ತರ ಕ್ಯಾನ್ಸರ್ ಬಂದು ಜಾಸ್ತಿ ಇನ್ನ ಆಗೋದೇ ಇಲ್ಲ ಅನ್ನೋ ಅವ್ರಿಗೆ, ಇಲ್ಲಿ ವೈಟ್ ಫೀಲ್ಡ್ ಹತ್ರ ಮಾರತ್ತಳ್ಳಿ ರೋಡ್ ಅಲ್ಲಿ ವೈಟ್ ಫೀಲ್ಡ್ ಹೋಗೋ ದಾರಿನಲ್ಲಿ ಕರುಣಾಶ್ರಯ ಅಂತ ಒಂದಿದೆ ಸರ್, ಗೊತ್ತು ಗೊತ್ತು. ಗೊತ್ತಾ ಸರ್?
ಗೊತ್ತಾಯ್ತು. ಅಲ್ಲಿಗೆ ಸೇರಿಸಿದ್ರೆ ಅದು ಅವರು ಏನೋ ಸ್ಲೋ ಇದು ಮಾಡಿ ಜಾಸ್ತಿ ದಿವಸ ಟ್ರೀಟ್ಮೆಂಟ್ ಕೊಡ್ದಿರಾನೆ ಅದು ಅವರು ಇದಾಗ್ತಾರೆ ಸರ್. ಅದು ಇದೆ, ಬಟ್ ಆದ್ರೆ ಮನೆಯಲ್ಲಿ ಇರುವಾಗ ಮನೆಯಲ್ಲಿ ನೋಡ್ಕೊಳಕಿದ್ರೆ ಸಾಧ್ಯವಾದ್ರೆ ಮನೆಯಲ್ಲೇ ನೋಡ್ಕೋಬೇಕು. ಮನೆಯಲ್ಲಿ ಏನಂದ್ರೆ ನಾನು ಎಲ್ಲೂ ಅಂತ ನೈಸರ್ಗಿಕ ಪದ್ಧತಿ ಇಲ್ಲ, ಎಲ್ಲ ಅದೇ ನೈಸರ್ಗಿಕ ಪದ್ಧತಿಗಳು, ಮನೆ ಮದ್ದುಗಳು, ಹಿಂದಿನ ತರಗತಿಯಲ್ಲಿ ಹೇಳಿದಿನಿ, ಈಗ ಹೇಳಿದಿನಿ, ಇವೆಲ್ಲ ಮನೆಯಲ್ಲಿದೆ ಪಾಲನೆ ಮಾಡಕ್ ಸಾಧ್ಯವಾಗತ್ತೆ. ಅಲ್ಲಿ ಹೋಗಿ ಸೇರಿಸಿದ್ರೆ ಅಂದ್ರೆ ಯಾರೇ ಅನಾಥ ಇದ್ರೆ ಏನ್ ಮಾಡಕ್ಕಾಗಲ್ಲ ತಂದೆ ತಾಯಿಗೆ. ಸೊ ಯಾರಾದ್ರೂ ನೋಡ್ಕೊಂಡವರು ಮಕ್ಕಳಿದ್ರೆ ಖಂಡಿತವಾಗಿ ಮನೆಯಲ್ಲೇ ನೋಡ್ಕೊಳ್ಳಿ, ಕೊನೆಯವರೆಗೂ ನೋಡ್ಕೊತೀನಿ, ಏನ್ ತೊಂದರೆ ನೋಡ್ಕೋಬಹುದು ಅಂತ. ಅಲ್ಲಿ ನೋಡ್ಕೋಬಹುದು. ಅಲ್ಲಿ ಹೋಗಿ ಬಿಟ್ರೆ ಏನಾಗತ್ತೆ ಗೊತ್ತಾ, ಮೊದಲನೇದಾಗೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಮನಸ್ಥಿತಿ. ಮನಸ್ಸು ಆನಂದವಾಗಿರಲ್ಲ, ಅರ್ಥ ಮಾಡ್ಕೊಳ್ಳಿ, ಮನಸ್ಸು ಆನಂದ ಇಲ್ಲ ಅಂದ್ರೆ ಯಾವ ಕ್ಯಾನ್ಸರ್ ಕಾಯಿಲೆ, ಯಾವ ಕಾಯಿಲೆ ಹೋಗಲ್ಲ ದೇಹದಿಂದ. ಸರ್ ಇವಾಗ ಫೋರ್ತ್ ಸ್ಟೇಜ್ ಆ ತರ ಆಗಿರುತ್ತಲ್ಲ ಸರ್, ಅವ್ರು ಏನ್ ಮಾಡಿದ್ರು ಇದಾಗಲ್ವಲ್ಲ ಸರ್, ಅಂತವ್ರಿಗೆ ಇದ್ ಮಾಡ್ಬೋದಲ್ವ ಸರ್. ಯಾರಿಗಾದ್ರೂ ಮನೆಯಲ್ಲೇ ನೋಡ್ಕೋಬೇಕು, ಕೊನೆಯದಾಗಿ ನೋಡ್ಕೋಬೇಕು. ಅಟ್ಲೀಸ್ಟ್ ಸ್ವಲ್ಪ ನೋವು ಕಡಿಮೆ ಇರುತ್ತೆ, ನೋವು ಕಡಿಮೆ ಇರುತ್ತೆ, ಮತ್ತೆ ಆ ಸಾವು ಅನ್ನೋದನ್ನು ಸ್ವಲ್ಪ ಆನಂದವಾಗಿರುತ್ತೆ. ಸ್ವಲ್ಪ ಹೇಳ್ಬೇಕಂದ್ರೆ ಅವ್ರಿಗೆ ಇಷ್ಟ ಪ್ರಕಾರ ಇರ್ತದೆ, ಇಲ್ಲಾಂದ್ರೆ ಎಲ್ಲೋ ಅನಾಥ ಆಶ್ರಮ, ಅಲ್ಲಿ ಯಾರೋ ಗೊತ್ತಿಲ್ಲ. ನೀವು ಯಾರಾದ್ರೂ ಒಂದು ಅವರು ಮಗಳು ಮಕ್ಕಳು ಯಾರು ಅಲ್ಲಿ ಹೋಗಕ್ಕಾಗಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ಅವರು ಆ ನೋವೇ ಹೆಚ್ಚಾಗಿರುತ್ತೆ ಅವ್ರ ಒಳಗಡೆ, ಅರ್ಥ ಮಾಡ್ಕೊಳ್ಳಿ. ಅದು ಯಾವಾಗ್ಲೂ ಮಾಡಬಾರ್ದು. ಅಲ್ಲೂನು ಧ್ಯಾನ ಆಮೇಲೆ ಮ್ಯೂಸಿಕ್ ಇದು ಬೆಳಗ್ಗೆ ಇದು ಅವ್ರದೇ ಇದು ಎಸದು ಇದು ಎಲ್ಲಾನು ಇದ್ ಮಾಡಿಸಿ ಅವರೇ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಎಲ್ಲ ಮಾಡ್ತಾರಂತೆ. ಇದು ಆಮೇಲೆ ಯಾರು ನೋಡ್ಕೊಂಡವ್ರು ಇಲ್ಲಾಂದ್ರೆ ತಪ್ಪ, ಅದು ತಪ್ಪದಾಗಿ ಮಾಡ್ಬೇಕು. ನೋಡ್ಕೊಂಡವ್ರು ಇರುವಾಗ ಮಾಡಬಾರ್ದು, ಅದೇ ಅದು ನಾನು ಅದೇ ಒಪ್ಪಲ್ಲ. ಯಾಕಂದ್ರೆ ಅವ್ರಿಗೆ ಆನಂದ ಸಿಗಲ್ಲ. ನೋಡಿ, ಈ ಕಾಯಿಲೆ ಅನ್ನೋದು ಬರೋದಕ್ಕೂ ಆಹಾರ ಆಗ್ಬೋದು, ಮತ್ತೆ ಮನಸ್ಸಾಗ್ಬೋದು. ಕೊನೆಯದಕ್ಕೆ ಇದು ಪರಿಹಾರ ಅನ್ನೋದು ಮನಸ್ಸಿಂದ ಬರೋದು, ಮತ್ತೆ ನೋಡ್ಕೊಳ್ಳಿ, ಮನಸ್ಸಿಂದನೇ ಈ ಪರಿಹಾರ ಆಗೋದು. ಈ ಮನಸ್ಥಿತಿ ಬಲವಾದ, ಸುದೃಢವಾದ, ಸ್ವಚ್ಛವಾಗಿಟ್ಕೊಂಡಿದ್ರೆ ಅದು ಧ್ಯಾನ ಮಾಡ್ತಾ ಹೋದ್ರೆ, ಹೇಳ್ಬೇಕಂದ್ರೆ ಧ್ಯಾನ ಮಾಡೋಕೆ ಸಾಧ್ಯವಾದ್ರೆ, ಇಲ್ಲಾಂದ್ರೆ ಒಂದು ಪಿರಮಿಡ್ ಮನೆಯಲ್ಲೇ ಎರಡು ಮೂರು ಪಿರಮಿಡ್ ಒಂದು ಎರಡು 2x2 ಪಿರಮಿಡು, ಇಲ್ಲಾಂದ್ರೆ 4x4 ಪಿರಮಿಡು. ಈಗ ನಾವು ಹೊಸದಾಗ ಒಂದು ಮಾಡ್ತಾ ಇದ್ವಿ, 6x6 ಪಿರಮಿಡ್ ಮಾಡ್ತಾ ಇದ್ವಿ. ಸೊ ಅದು ನೆಕ್ಸ್ಟ್ ಬುದ್ಧ ಪೂರ್ಣಿಮಾದಲ್ಲಿ ನಾವು ಅಲ್ಲಿ ಸ್ಟಾಲ್ ಇರ್ತೀವಿ. ಅದು 6x6 ಪಿರಮಿಡು ಮನೇಲಿ ಇಟ್ಕೋಬಹುದು, ಮನೆ ಮೇಲೆ ಇಟ್ಕೋಬಹುದು, ತೋಟದಲ್ಲಿ ಎಲ್ಲಾದ್ರೂ ಇಟ್ಕೋಬಹುದು. ಅದ್ರ ಕೆಳಗಡೆ ಅದೇ ಕೂತ್ಬಿಟ್ಟು ಸರ್, 6x6 ಏನಮ್ಮ 6x6 ಕಾಸ್ಟ್ ಕಾಸ್ಟ್ ಎಷ್ಟಾಗುತ್ತೆ ಸರ್? 25,000, 25,000. ಓಕೆ ಸರ್. ತುಂಬಾ ಚೆನ್ನಾಗಿರ್ತದೆ. ಅದ್ಭುತ, ಹೇಳ್ಬೇಕಂದ್ರೆ ಅದ್ಭುತವಾದ ಶಕ್ತಿ ಅದು. ನಾನು ಅಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ನೋಡ್ಬೋದು, ನಮ್ಮ ಸ್ಟಾಲ್ ಇರುತ್ತೆ ಖಂಡಿತವಾಗಿ. ಓಕೆ ಸರ್, ಎಸ್. ಥ್ಯಾಂಕ್ ಯು. ಹೇಳಿ ದೀಪಾವಳಿ. ನಮಸ್ತೆ ಗುರುಜಿ, ಇವತ್ತಿನ ಕ್ಲಾಸ್ ತುಂಬಾನೇ ಚೆನ್ನಾಗಿತ್ತು ಗುರುಜಿ. ಆಕ್ಚುಲಿ ಈಗ ಏನಂದ್ರೆ ಹಿಂದೆ ಎಲ್ಲ ಮಲೇರಿಯಾ ಹೇಗೆ ಸ್ಪ್ರೆಡ್ ಆಗ್ತಿತ್ತಲ್ಲ, ಹಾಗೆ ಈಗ ಕ್ಯಾನ್ಸರ್ ಅನ್ನೋದು ತುಂಬಾನೇ ಸ್ಪ್ರೆಡ್ ಆಗ್ತಾ ಇದೆ. ನೀವು ಮನೇಲೆ ಕುತ್ಕೊಂಡು ಅದು ಕ್ಯಾನ್ಸರ್ ಪಾಯಿಂಟ್ಸ್ 11, 15 ಮತ್ತೆ ಎಂಡೋಪ್ಲಾಂಟ್ ಮತ್ತೆ ಲಿಪ್ ಗ್ಲಾಂಡ್ ಪಾಯಿಂಟ್ ಅನ್ನ ಪ್ರೆಸ್ ಮಾಡ್ಕೊಂಡ್ರೆ ತುಂಬಾ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ವಿ. ಮತ್ತೆ 26 ಕಿಡ್ನಿ ಪಾಯಿಂಟ್ ಅನ್ನ ನಾವು ಮನೇಲೆ ಕುತ್ಕೊಂಡು ಸುಮ್ನೆ ಕುತ್ಕೊಳ್ಳೋ ಬದಲು ನಾವು ಪಾಯಿಂಟ್ಸ್ ಅನ್ನ ಪ್ರೆಸ್ ಮಾಡಿದ್ರೆ ಎಷ್ಟೊಂದು ಕಾಯಿಲೆಗಳು ನಮ್ಮಲ್ಲಿ ಕಮ್ಮಿ ಆಗ್ಬಿಡುತ್ತೆ ಅಂತ, ನಾವು ಮನೇಲೆ ಕುತ್ಕೊಂಡು ನಮ್ಮ ಕಾಯಿಲೆಗಳನ್ನ ಕಮ್ಮಿ ಮಾಡ್ಕೋಬಹುದು ಅಂತ ಗೊತ್ತಾಯ್ತು ಗುರುಜಿ. ಮತ್ತೆ ಡೈಲಿ ನಾವು ಜ್ಯೂಸ್ ಬೆಳಗ್ಗೆ ನಾವು ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಅಂತ ಮಾಡ್ಕೋಬೇಕಾದ್ರು ಸಹ ನಾವೊಂದು ಪುದೀನಾನ ಚೆನ್ನಾಗಿ ನೀರಲ್ಲಿ ಕುದಿಸ್ಬಿಟ್ಟು ಕುಡಿಬಹುದು. ಮತ್ತೆ ತುಳಸಿಯನ್ನ ಕುದಿಸ್ಬಿಟ್ಟು ಕುಡಿಬಹುದು. ನಂಗೆ ನೆನ್ನೆಯಿಂದ ಆಕ್ಚುಲಿ ಸ್ವಲ್ಪ ಶೀತ ಆಗಿದೆ, ನಾನು ಹಾಗೆ ಮಾಡಿದೆ ಗುರುಜಿ. ಇವತ್ತು ತುಂಬಾ ಚೆನ್ನಾಗಿರುತ್ತೆ ಡೈಲಿ ಒಂದೊಂದು ನಾವು ಅಂದ್ರೆ ಟ್ರೈಲ್ ಮಾಡ್ಬೋದು, ನಮ್ಗೂ ಅದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಬಿಲ್ವಪತ್ರೆನು ಸಹ ಅಷ್ಟೇನೆ, ನಾವು ಬಿಸಾಕೋ ಬದ್ಲು ಕುದಿಸ್ಬಿಟ್ಟು ಅದನ್ನ ನೀರ್ ಕುಡಿಯೋದ್ರಿಂದ ತುಂಬಾನೇ ಚೆನ್ನಾಗಾಗುತ್ತೆ. ಇವತ್ತು ನಾನು ಹಾಗೆ ಮಾಡಿದ್ದೀನಿ ಗುರುಜಿ, ಸ್ವಲ್ಪ ಕೋಲ್ಡ್ ಆಗಿತ್ತು ನಂಗೆ, ಅಲರ್ಜಿ ಆಗಿ. ತುಂಬಾ ಚೆನ್ನಾಗಿತ್ತು ಗುರುಜಿ ಇವತ್ತಿನ ಮನೆ ಮದ್ದು ಆಗ್ಲಿ, ಮತ್ತೆ ಮೇಡಮ್ ಶಾಂತಲಾ ಮೇಡಮ್ ಹೇಳಿದ್ದು ಕ್ಲಾಸ್ ಆಗ್ಲಿ ತುಂಬಾನೇ ಚೆನ್ನಾಗಿತ್ತು ಗುರುಜಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಸೊ ಇದನ್ನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ.